ಸುಧಾಕರ್ ಜೊತೆಗಿದ್ದವರೇ ಐಟಿ ಮಾಹಿತಿಯನ್ನ ನೀಡಿದ್ರ, ಹಾಗಾದ್ರೆ ಅವರಿಗೆ ಆಗದೇ ಇರುವವರು ಐಟಿಗೆ ಮಾಹಿತಿಯನ್ನ ನೀಡಿದ್ರ ಅನ್ನುವಂತಹ ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ. ರಹಸ್ಯವಾಗಿ ಕೆಲಸ ಮಾಡಬೇಕಿದ್ದಂತವರು ಜೊತೆಗಿರುವವರೇ ಮಾಹಿತಿಯನ್ನ ಕೊಟ್ಟು ಈ ಮಾಹಿತಿಯನ್ನ ಸೋರಿಕೆ ಮಾಡಿದ್ರ, ಸುಧಾಕರ್ ಅವರಿಗೆ ಇದೇ ಕಂಟಕವಾಯ್ತಾ? ಹಾಗಿದ್ರೆ ಅವರ ಮೇಲೆ FIR ದಾಖಲಾಗುವುದಕ್ಕೆ ಇವೆಲ್ಲಾ ವಿಚಾರಗಳು ಕೂಡ ಕಾರಣವಾಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲೇ ಸದ್ಯಕ್ಕೆ ಸುಧಾಕರ್ ಅವರಿಗೆ ಎಲ್ಲಾ ವಿಚಾರಗಳು ಕುತ್ತಿಗೆಗೆ ಬಂದ ರೀತಿ ಆಗಿರುವಂತದ್ದು. ಚುನಾವಣೆಯ ಸಂದರ್ಭದಲ್ಲಿ ಹಣವನ್ನ ಹಂಚೋದಕ್ಕೆ ತಂದಿದ್ದಾರಂದ್ಮೇಲೆ ಅವರ ಆಪ್ತ ಬಳಗದಲ್ಲಿ ಹಾಗೆ ನಂಬಿಕಸ್ಥರಲ್ಲಿ ಮಾತ್ರ ವಿಚಾರಗಳು ಕೊಳ್ತಿರುತ್ತೆ. ಆ ಸಂದರ್ಭದಲ್ಲಿ ನೀತಿ ಸಂಹಿತೆ ಉಲ್ಲಂಘನೆ ಆಗಬಾರ್ದು, ಚುನಾವಣಾಧಿಕಾರಿಗಳು ಕಣ್ಣಿಟ್ಟಿರ್ತಾರೆ. ಈ JDS BJPಯಲ್ಲಿ ಮತ ಕ್ರೋಢೀಕರಣ ಹೇಗ್ ನಡೆಯುತ್ತೋ, ಹಣವನ್ನ ಮತದಾರರಿಗೆ ಹಂಚೋದಕ್ಕೂ ಕೂಡ ಕೊಡ್ಬೇಕಾಗುತ್ತಲ್ಲ, ಇದೇ ವಿಚಾರ ಎಲ್ಲೋ ಒಂದು ಕಡೆ ರಹಸ್ಯವಾಗಿ ಹಂಚುವಂತಹ ಸಂದರ್ಭದಲ್ಲಿ ರಹಸ್ಯವಾಗಿ ಗೌಪ್ಯವಾಗಿ ಇಟ್ಟಂತಹ ಮಾಹಿತಿ ಅವರ ಜೊತೆಯಲ್ಲಿದ್ದವರೇ ಸೋರಿಕೆ ಮಾಡೋದಕ್ಕೆ ಕಾರಣವಾಯ್ತ? ಇವೆಲ್ಲವೂ ಕೂಡ ಮಾಡಿದಂತಹ ತಪ್ಪುಗಳು. ಸುಧಾಕರ್ ಅವರು ಹೇಗ್ ಗೊತ್ತಾಗುತ್ತೆ ಈಗ ಸುಧಾಕರ್ ಹತ್ರ ಹಣ ಇದೆ, ಅವರ ಆಪ್ತ ಮನೆಯಲ್ಲಿ ಹಣ ಇದೆ ಅನ್ನುವಂತಹ ವಿಚಾರ ಅವರ ಆಪ್ತ ಬಳಗದಲ್ಲಿರುವಂತವರಿಗೆ ಗೊತ್ತಾಗ್ಬೇಕಲ್ವಾ? ಅವ್ರ ಜೊತೆಯಲ್ಲಿ ಇದ್ದಂಥವ್ರಿಗೆ ಗೊತ್ತಾಗ್ಬೇಕಲ್ವಾ? ಇಲ್ಲೇ ಹಣ ಇದೆ, ಇಷ್ಟೇ ಹಣ ಇದೆ ಅವ್ರ ಮನೆಯಲ್ಲಿದೆ. ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ರೆ ಎಲ್ಲವೂ ಕೂಡ ಸಿಕ್ಕಾಕೊಂಡು ಬಿಡುತ್ತೆ ಅನ್ನುವಂಥದ್ದು. ಸುಧಾಕರ್ ಆಗದೇ ಇರುವವರು ಐಟಿಗೆ ಮಾಹಿತಿಯನ್ನ ಕೊಟ್ರ ಅಥವಾ ಜೊತೆಲಿದ್ದವರೇ ಕೊಟ್ರ ಅಥವಾ JDS ಹಾಗೆ BJP ನಡುವಿನ ಮುಸುಕಿನ ಗುದ್ದಾಟ ಹಣ ಹಂಚಿಕೆಯ ವಿಚಾರವಾಗಿ ಇದು ಹೊರಗ್ ಬಂತ ಗೊತ್ತಿಲ್ಲ. ಆದ್ರೆ ಕೊನೆಯದಾಗಿ ಸುಧಾಕರ್ ಅವರ ಮೇಲೆ FIR ದಾಖಲಾಗಿದೆ. ರಹಸ್ಯವಾಗಿ ಮಾಡಬೇಕಿದ್ದಂತಹ ಕೆಲಸವನ್ನ ಈಗ ಜೊತೆಗಿದ್ದವರೇ ಹೊರ ಹಾಕಿರುವಂಥದ್ದು. ಇದು ಒಂದ್ ರೀತಿ FIR ದಾಖಲಾಗುವುದಕ್ಕೂ ಕೂಡ ಕಾರಣವಾಗಿದೆ. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಎಲ್ಲವೂ ಸರಿ ಇದೆ ಅಂತ ಹೇಳೋದಕ್ಕೆ ಸಾಧ್ಯವಾಗಿರಲಿಲ್ಲ. ಸುಧಾಕರ್ ಅವರ ಜೊತೆ BJPಯ ಮುಖಂಡರುಗಳು ಕಾರ್ಯಕರ್ತರುಗಳು ಕೆಲಸ ಮಾಡೋದು ಕೂಡ ಹಿಂದೆ ಮುಂದೆ ನೋಡ್ತಾ ಇದ್ರು. ಯಾಕಂದ್ರೆ ಇಷ್ಟ ಇರಲಿಲ್ಲ ಅವರಿಗೆ. ಸುಧಾಕರ್ ಚಿಕ್ಕಬಳ್ಳಾಪುರ ಕ್ಷೇತ್ರದ ಅಭ್ಯರ್ಥಿ ಆಗಿರುವಂಥದ್ದು ಕೆಲವೊಂದು ಜನಕ್ಕೆ ಇಷ್ಟ ಇರಲಿಲ್ಲ. ಇನ್ನು ಮತ ಸೆಳಿಲೇಬೇಕಲ್ವಾ? ಚುನಾವಣೆ ಅಂದ ತಕ್ಷಣ ಹಣದ ಹೊಳೆ, ಹೆಂಡದ ಹೊಳೆ, ಜನರನ್ನ ಸೆಳೆಯುವಂತಹ ಪ್ರಯತ್ನ, ಸೀರೆ ಕೊಡೋದು, ಕುಕ್ಕರ್ ಕೊಡೋದು, ಇತರೆ ಬೆಳ್ಳಿ ಕಾಯಿನ್ಗಳನ್ನ ಕೊಡೋದು ಇರುತ್ತೆ, ಏನೇನೋ ಮೂಗುತಿಗಳನ್ನ ಕೊಡೋದು, ಇವೆಲ್ಲವೂ ಕೂಡ ಇದ್ದೇ ಇರ್ತವೆ. ಅಂತ ಸಂದರ್ಭದಲ್ಲಿ ಜನರನ್ನ ಸೆಳೆಯುವಂತ ಪ್ರಯತ್ನವನ್ನ ಮಾಡ್ತಾರೆ. ಇದೇ ಆಗಿರುವಂಥದ್ದು ಇಲ್ಲಿ ಹಣ ಹಂಚೋದಕ್ಕೆ ಒಂದಷ್ಟು ಅವ್ರದೇ ಆದಂತ ಆಪ್ತ ಬಳಗ ಇರುತ್ತೆ, ಅವ್ರ ಜೊತೆ ಮಾತುಕತೆ ಆಡಿರ್ತಾರೆ. ಈ ಬೂತಿಗೆ ಇಷ್ಟಿಷ್ಟು ಹೋಗ್ಬೇಕು, ಈ ಗ್ರಾಮಕ್ಕೆ ಇಷ್ಟು ಹೋಗ್ಬೇಕು, ಅಲ್ಲಿರುವಂತ ಜನರನ್ನ ಸಂಪರ್ಕ ಮಾಡ್ಬೇಕು, ಸೆಳಿಬೇಕು ಅಂತಂದ್ರೆ ಆ ಒಂದು ಬೂತ್ ಮಟ್ಟದಲ್ಲಿ ನಡೆಯುವಂತ ಎಲೆಕ್ಷನ್ ಸಂದರ್ಭದಲ್ಲಿ ಅಲ್ಲಿರುವಂತ ಒಬ್ಬ ನಾಯಕನ ಕೊಟ್ಬಿಡ್ತಾರೆ, ಹಂಚ್ಬಿಡ್ತಾರೆ. ಸರಿಯಾಗಿ ದುಡ್ಡು ಬರಲಿಲ್ಲ ಅಂತಂದ್ರೆ ಎಲ್ಲೆಲ್ಲೋ ಹೋಗಿ ಕೊನೆಯದಾಗಿ ಅಭ್ಯರ್ಥಿಯ ಬುಡಕ್ಕೆ ಬಂದು ಕುತ್ಕೊಳ್ಳುತ್ತೆ. ಅದೇ ರೀತಿಯಾಗಿ ಸುಧಾಕರ್ ಅವರದು ವಿಚಾರ ಆಗಿರುವಂಥದ್ದು. ಇಲ್ಲಿ ಸುಧಾಕರ್ ಅವರಿಗೆ ಆಗದೇ ಇರುವಂತವರು ಐಟಿ ರೇಡ್ ಮಾಡೋದಕ್ಕೆ ಕಾರಣವಾದ್ರ ಅಥವಾ ರಹಸ್ಯವಾಗಿ ಮಾಡಬೇಕಿದ್ದಂತ ಕೆಲಸವನ್ನ ಹೊರತಂದಿದ್ದು ಅವ್ರ ಜೊತೆಯಲ್ಲಿದ್ದಂಥವರ ಜೊತೆ ಇದ್ದವರೇ ಐಟಿ ಮಾಹಿತಿ ಕೊಟ್ರ ಗೊತ್ತಿಲ್ಲ. ಆದ್ರೆ ಇದೆಲ್ಲಾ ವಿಚಾರಗಳು ಕೂಡ ಸದ್ಯಕ್ಕೆ ಮಾಡಿದಂತ ತಪ್ಪುಗಳೇ ಎಲೆಕ್ಷನ್ ಸಂದರ್ಭದಲ್ಲಿ. ಇವೆಲ್ಲ ವಿಚಾರಗಳು FIR ದಾಖಲಾಗೋದಕ್ಕೆ ಕಾರಣವಾಯ್ತು ಅನ್ನುವಂಥದ್ದು ತಿಳಿದು ಬರ್ತಾ ಇರುವಂಥದ್ದು. ಆಪ್ತನಿಗೆ ಸಹಾಯ ಮಾಡಿ ಜಪ್ತಿಯಾದ ಹಣವನ್ನ ವಾಪಸ್ ಕೊಡಿಸಿ ಚುನಾವಣಾಧಿಕಾರಿಗೆ ವಾಟ್ಸಪ್ ಕರೆಯಲ್ಲಿ ಹೇಳಿದ್ರು.